ನಮಸ್ಕಾರ, ಮುಖ್ಯಾಂಶಗಳು. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಯುವ ಸಂಘಗಳು ಮತ್ತು ಕಲಾತಂಡಗಳು ಹಳ್ಳಿ ಹಳ್ಳಿಗೆ ತೆರಳಿ ಮತದಾನ ಕುರಿತು ಜಾಗೃತಿ ಮೂಡಿಸುತ್ತಿವೆ. ಗ್ರಾಮಗಳ ಶಾಲಾ ಆವರಣ ಹಾಗೂ ಮನೆ ಮನೆಗಳ ಎದುರು ಬೀದಿ ನಾಟಕ, ಜಾನಪದ ಗೀತೆ ಮತ್ತು ಮನರಂಜನೆ ಮೂಲಕ ಮತದಾನದ ಬಗ್ಗೆ ಅರಿವು ನೀಡಲಾಗುತ್ತಿದೆ. ಒಂದಿನ ಕೆಲಸ ಬಿಟ್ರೆ ತಪ್ಪೇನಿದೆ ತಪ್ಪೇನಿದೆ. 100% ಔಢಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಮಂಜುನಾಥ ಭಂಡಾರಿ, 100% ಮತದಾನ ಆಗಬೇಕು ಎಂಬ ಅಪೇಕ್ಷೆಯೊಂದಿಗೆ ಕಲಾತಂಡಗಳು ಪ್ರತಿಯೊಬ್ಬರಲ್ಲಿಯೂ ಅರಿವು ಮೂಡಿಸುತ್ತಿವೆ. ಪಂಚಾಯತ್ ಮಟ್ಟದಲ್ಲಿ ಅಲ್ಲದೆ ದೇಶಾದ್ಯಂತ 100% ಮತದಾನವಾಗಬೇಕು ಎಂದರು. ಯಾರೊಬ್ಬರು ಕೂಡ ಸ್ಥಳೀಯ ಪ್ರತಿಯೊಬ್ಬರು ಮತದಾನ ಮಾಡುವುದಲ್ಲದೆ ಇತರರಿಗೂ ಮತದಾನ ಮಾಡುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಲ್ಲರಿಗೂ ಕೂಡ ವೋಟ್ ಮಾಡುವಂತೆ ಮನವಿ ಮಾಡ್ತೀರಾ ಅಂತ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಇದೊಂದು ಸಂವಿಧಾನದ ಪ್ರಕಾರ ಆದ್ಯ ಕರ್ತವ್ಯ ಕೂಡ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಮತವನ್ನ ತಪ್ಪದನೆ ಹಾಕೋಣ. ನಾವೆಲ್ಲರೂ ಮಾರಿಕಾಂಬ ಯುವಕ ಸಂಘದ ಜಿ ಸತೀಶ್, ಯಾವುದೇ ಆಕಾಂಕ್ಷೆಗಳಿಗೆ ಒಳಗಾಗದೆ ಸದೃಢ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಕರೆ ನೀಡಿದರು. ಕಟ್ಟುವಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ ಮತದಾನ ಮಾಡೋಣ. ಸ್ವಯಂ ಪ್ರೇರಿತರಾಗಿ ಶಿರಸಿಯ ಕದಂಬ ಕಲಾ ವೇದಿಕೆಯ ರತ್ನಾಕರ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬ ಅಭಿಲಾಷೆಯಿಂದ ಸ್ವಯಂ ಪ್ರೇರಿತವಾಗಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 2 ಹಾಗೂ 3ನೇ ಚರಣದಲ್ಲಿ 28 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಏಪ್ರಿಲ್ 18 ಹಾಗೂ 23ರಂದು ತಲಾ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಮುಕ್ತ ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಭರದ ಸಿದ್ದತೆ ನಡೆಸಿದೆ. ರಾಜ್ಯಾದ್ಯಂತ 58,100